ಹಾಯ್ ಫ್ರೆಂಡ್ಸ್, ಮಸ್ತ್ ಮಕ್ಕಳ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕಳೆದ 2018 ಚುನಾವಣೆಯಲ್ಲಿ ಈ ಸಲದಲ್ಲ ಅದಕ್ಕೂ ಲಾಸ್ಟ್ ಟೈಮ್ನ ಎಲೆಕ್ಷನಲ್ಲಿ BJPಯ ವೋಟ್ ಶೇರ್ ಪರ್ಸೆಂಟೇಜ್ ವೈಸ್ ವೋಟ್ ಎಷ್ಟು ಬಿದ್ದಿತ್ತು ಅಂತ ನೋಡಿದಾಗ 36%, ಅಂದರೆ ಒಟ್ಟು ಚುನಾವಣೆಯಾದ ಮತಗಳಲ್ಲಿ BJPಗಾಗ 36% ವೋಟ್ ಬಿದ್ದಿತ್ತು. ಈ ಬಾರಿಯ ವೋಟ್ ಶೇರ್ ಮತ್ತೆ 36% ಅಷ್ಟೇ ವೋಟ್ ಶೇರ್ ಬಿದ್ದಿದೆ ಬಿಜೆಪಿಗೆ. ಆದರೆ ಸೀಟುಗಳ ಲೆಕ್ಕದಲ್ಲಿ ಮಾತ್ರ ಆಕಾಶ ಭೂಮಿಗಿರೋ ಅಂತರ ಉಂಟಾಗಿದೆ. 2018 ಬಿಜೆಪಿ 104 ಸೀಟ್ ಗೆದ್ದು ಬಹುಮತಕ್ಕೆ ಹತ್ತಿರಕ್ಕೆ ಬಂದಿತ್ತು. ಈ ಬಾರಿ 66 ಬಿದ್ದು ಹೋಗಿದೆ. ಇದೇ ವೇಳೆ ಕಾಂಗ್ರೆಸ್ನ ವೋಟ್ ಶೇರ್ ಬರೀ 5% ಜಾಸ್ತಿ ಆಗಿದೆ. ಆದರೆ ಕಾಂಗ್ರೆಸ್ ಭಾರಿ ಬಹುಮತದೊಂದಿಗೆ 135 ಸೀಟ್ ಗೆದ್ದು ಅಧಿಕಾರಕ್ಕೆ ಬಂದಿದೆ. ಅತ್ತ JDSನ ವೋಟ್ ಶೇರ್ 5% ಕಮ್ಮಿ ಆಗಿದೆ. ಹಾಗಿದ್ರೆ ಕಾಂಗ್ರೆಸ್ ಇಲ್ಲಿ JDSನ ವೋಟ್ ತಿಂದು ಮೇಲ್ಬಂತ, JDSನ ವೋಟ್ಗಳು ಕಾಂಗ್ರೆಸ್ಸನ್ನು ಗೆಲ್ಲಿಸೋಕೆ ಕಾರಣ, ಅಥವಾ BJPಯ ವೋಟರ್ ಬೇಸ್ನಲ್ಲಿ ಏನು ಚೇಂಜಸ್ಸೇ ಆಗಿಲ್ವಾ? BJPಯ ವೋಟ್ ಇಂಟ್ಯಾಕ್ಟ್, ಅಂದರೆ ಬರಬೇಕಾಗಿದ್ದ ವೋಟ್ ಶೇರ್ ಬಂದರೂ ಕೂಡ ಸೀಟ್ ಹೇಗೆ ಕಮ್ಮಿ ಆಯಿತು? ಅಂತಹ ಚಮತ್ಕಾರ ಏನು ಆಯಿತು ಮತಪೆಟ್ಟಿಗೆಯಲ್ಲಿ, ಅಂದರೆ ಷಡ್ಯಂತ್ರದ ಬಗ್ಗೆ ಹೇಳ್ತಿಲ್ಲ, ಜನ ಒತ್ತುವಾಗ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತ್ರಿಪಕ್ಷ ಸ್ಪರ್ಧೆ. ಸ್ನೇಹಿತರೆ, ಈ ಎಲೆಕ್ಷನ್ನ ಅಂಕಿ ಆಟದ ಮರ್ಮ ತಿಳ್ಕೊಬೇಕು ಅಂದರೆ ನಾವು ಅಲ್ಲಿ ಯಾವ ರೀತಿ ಎಲೆಕ್ಷನ್ ನಡೀತಾ ಇದೆ ಅನ್ನೋದನ್ನು ತಿಳ್ಕೊಬೇಕು. ಗುಜರಾತ್ ಅಥವಾ ಕೇರಳದಂತೆ ಕರ್ನಾಟಕದಲ್ಲಿ ಬೈಪೋಲಾರ್ ಕಾಂಟೆಸ್ಟ್ ಇರಲ್ಲ, ಅಂದರೆ ದ್ವಿಪಕ್ಷೀಯ ಸ್ಪರ್ಧೆ ಇರಲ್ಲ. ಕೇವಲ ಎರಡು ಪಾರ್ಟಿ ಮಾತ್ರ ಕಂಟೆಸ್ಟ್ ಮಾಡ್ತಿರಲ್ಲ. ದ್ವಿಪಕ್ಷೀಯ ಸ್ಪರ್ಧೆ ಇದ್ದಾಗ ಮಾತ್ರ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒಬ್ಬರ ವೋಟ್ ಶೇರ್ ಕಮ್ಮಿ ಆದರೆ ಅದರ ಲಾಭ ಮತ್ತೊಬ್ಬರಿಗೆ ಹೋಗುತ್ತೆ ಅನ್ನೋದು, ಯಾವ ರೀತಿ ಹೋಗುತ್ತೆ, ಎಷ್ಟು ಹೋಯ್ತು ಅಂತ ಕೂಡ ಕ್ಲಿಯರ್ ಆಗಿ ಜಡ್ಜ್ ಮಾಡ್ಬೋದು. ಹೀಗಾಗಿ ಆ ವೋಟ್ ಶೇರನ್ನು ಯಾರು ಪಡೆದಿರ್ತಾರೋ ಆ ಪಕ್ಷ ಹೆಚ್ಚಿನ ಸೀಟ್ಗಳನ್ನು ಪಡೆಯುತ್ತೆ. ಆದರೆ ತ್ರಿಪಕ್ಷೀಯ ಸ್ಪರ್ಧೆ ಇದ್ದಾಗ, ಅಂದರೆ ಮೂರು ಪಕ್ಷಗಳು ಸ್ಪರ್ಧೆ ಮಾಡಿದಾಗ ಒಂದು ಪಕ್ಷ ಮತ್ತೊಂದು ಪಕ್ಷದ ವೋಟ್ ಶೇರನ್ನು ತಿಂದು ಹಾಕಿದ್ರೆ ಆ ತಿಂದು ಹಾಕಿದ ಪಕ್ಷದ ಸೀಟ್ಗಳು ಜಾಸ್ತಿ ಆಗಲೇಬೇಕು ಅಂತೇನಿಲ್ಲ. ಮೂರನೇ ಪಕ್ಷದ ಸೀಟ್ ಸಂಖ್ಯೆ ಜಾಸ್ತಿ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ವೋಟ್ ಶೇರ್ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಸೀಟ್ಗಳ ಸಂಖ್ಯೆಯಲ್ಲಿ ವಿಪರೀತ ಏರಿಳಿತ ಉಂಟಾಗುತ್ತೆ. ಹಾಗಿದ್ರೆ ಕರ್ನಾಟಕದಲ್ಲಿ ಏನಾಯಿತು ಅಂತ ನೋಡ್ತಾ ಹೋಗೋಣ. ಇದೆಲ್ಲವನ್ನು ನಿಮಗೆ ಅರ್ಥ ಮಾಡಿಸ್ತಾ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ. ಕರ್ನಾಟಕದ ಚುನಾವಣೆಯಲ್ಲಿ ಈ ವೋಟ್ ಶೇರ್ ಆಟ ಯಾವ ರೀತಿ ಆಗಿದೆ ಅಂತ ನೋಡಬೇಕು ಅಂದರೆ ನಾವು ರೀಜನ್ ವೈಸ್, ಪ್ರದೇಶವಾರು ನೋಡ್ತಾ ಹೋಗಬೇಕು. ಯಾಕಂದರೆ ಕರ್ನಾಟಕದ ಒಂದೊಂದು ಪ್ರದೇಶ ಕೂಡ ಒಂದೊಂದು ರಾಜ್ಯದ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವೋಟ್ ಹಾಕಿದ್ದಾರೆ ಜನ. ಬೆಂಗಳೂರು ವಲಯ, ನೀವು ಈ ಚಾರ್ಟ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಗ್ರೇಟರ್ ಬೆಂಗಳೂರು ಭಾಗದಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಮತ್ತು ಸೀಟುಗಳ ಸಂಖ್ಯೆ ಜಾಸ್ತಿ ಚೇಂಜಸ್ ಆಗಿಲ್ಲ. ಆದರೆ JDSನ ವೋಟ್ ಶೇರ್ 8% ಬಿದ್ದು ಹೋಗಿದೆ, ಜೊತೆಗೆ 6 ಸೀಟ್ ಕಳ್ಕೊಂಡಿದೆ. ಅದರ ಅಡ್ವಾಂಟೇಜ್ ಯಾರಿಗಾಗಿದೆ ಬೆಂಗಳೂರು ಭಾಗದಲ್ಲಿ? BJPಗಾಗಿದೆ. ಕಿತ್ತೂರು ಕರ್ನಾಟಕದ ವಿಚಾರಕ್ಕೆ ಬಂದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ BJP 4% ವೋಟ್ ಶೇರನ್ನು ಕಳ್ಕೊಂಡಿದೆ, ಜೊತೆಗೆ ಕಾಂಗ್ರೆಸ್ ವೋಟ್ ಶೇರ್ 3% ಜಾಸ್ತಿ ಆಗಿದೆ. ಹೀಗಾಗಿ ಕಾಂಗ್ರೆಸ್ಗೆ 16 ಸೀಟು ಜಾಸ್ತಿ ಬಂದಿದೆ, ಅದೇ BJP 14 ಸೀಟನ್ನು ಕಳ್ಕೊಂಡಿದೆ. ಮಧ್ಯ ಕರ್ನಾಟಕದ ವಿಚಾರಕ್ಕೆ ಬಂದರೆ BJP 8% ವೋಟ್ ಕಳ್ಕೊಂಡಿದೆ, ಆದರೆ ಕಾಂಗ್ರೆಸ್ ಮತ ಪ್ರಮಾಣ 8% ಜಾಸ್ತಿ ಆಗಿದೆ. ಇದರಿಂದ ಕಾಂಗ್ರೆಸ್ 12-27 ಸೀಟ್ಗೆ ಹೋದರೆ BJP 24-6 ಸೀಟಿಗೆ ಇಳಿದಿದೆ. ಕರಾವಳಿ ಕರ್ನಾಟಕ ಅಂದರೆ ಇದರಲ್ಲಿ ಮಲೆನಾಡು ಕೂಡ ಸೇರಿದೆ. ಹೀಗಾಗಿ BJP 5% ವೋಟ್ ಶೇರ್ ಕಳ್ಕೊಂಡಿದೆ. ಇದು 5 ಸೀಟುಗಳ ವ್ಯತ್ಯಾಸಕ್ಕೆ ಕಾರಣ ಆಗಿದೆ. ಇನ್ನು ಕಲ್ಯಾಣ ಕರ್ನಾಟಕದ ವಿಚಾರಕ್ಕೆ ಬಂದರೆ BJP 2% ಮತವನ್ನು ಕಳ್ಕೊಂಡಿದೆ, ಕಾಂಗ್ರೆಸ್ಗೆ 1% ಜಾಸ್ತಿ ವೋಟ್ ಬಿದ್ದಿದೆ. ಇದರಿಂದ BJP 12-9 ಹೋದರೆ ಕಾಂಗ್ರೆಸ್ 15-19 ಜಂಪ್ ಆಗಿದೆ. ಹಳೆ ಮೈಸೂರು ಭಾಗದಲ್ಲಿ ಇಲ್ಲಿ ನೋಡಿದ್ರೆ ಕಳೆದ ಬಾರಿ 37.4% ವೋಟ್ ಶೇರ್ ಪಡೆದಿತ್ತು JDS. ಇದು ಬಹಳ ಇಂಟ್ರೆಸ್ಟಿಂಗ್ ಹಳೆ ಮೈಸೂರಿನ ಕತೆ ನೋಡಿ ನೀವು, ಬಹಳ ಇಂಟ್ರೆಸ್ಟಿಂಗ್. ಜಾಸ್ತಿ ಸೀಟ್ಗಳಿರೋ ಜಾಗ ಇದು, ಜಾಸ್ತಿ ಪಾಪ್ಯುಲೇಷನ್ ಇರೋ ಜಾಗ, ಜಾಸ್ತಿ ನಗರಗಳಿರೋ ಜಾಗ. ಇಲ್ಲಿ ಏನಾಗಿದೆ ನೋಡಿ ನೀವು, ಇಲ್ಲಿ ಕಳೆದ ಬಾರಿ 37.4% ವೋಟ್ ಶೇರನ್ನು JDS ಪಡೆದಿತ್ತು. ಅತಿದೊಡ್ಡ ಪಕ್ಷ ಆಗಿತ್ತು ಹಳೆ ಮೈಸೂರು ಭಾಗದಲ್ಲಿ ವೋಟ್ ಶೇರ್ ಪ್ರಕಾರ JDS ಕಳೆದ ಬಾರಿ, ಸೀಟ್ಗಳ ಪ್ರಕಾರ ಕೂಡ. ಆದರೆ ಈ ಬಾರಿ 9% ವೋಟ್ ಶೇರನ್ನು ಕಳ್ಕೊಂಡಿದೆ JDS, 28%ಗೆ ಡೌನ್ ಆಗಿದೆ. ಅತ್ತ BJP 18-21%ಗೆ ಏರಿಕೆಯಾಗಿದೆ. BJPಯ ವೋಟ್ ಶೇರಲ್ಲಿ ಜಾಸ್ತಿ ಆಗಿದೆ, ಆದರೆ ಬೇಸೇ ತುಂಬ ಕಮ್ಮಿ ಇದ್ದಿದ್ದರಿಂದ ಅವರ ಸೀಟ್ ಮೇಲೆ ಬಹಳ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿಲ್ಲ. 9-5 ಕುಸದೆ ಹೋಗಿದ್ದಾರೆ ಅವರು. ವೋಟ್ ಶೇರ್ 3% ಜಾಸ್ತಿ ಆದರೂ ಕೂಡ, ಯಾಕಂತ ಹೇಳಿದ್ರೆ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಚುಚ್ಚು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೋತಿರೋ ಕ್ಷೇತ್ರಗಳಲ್ಲೂ ಕೂಡ ಒಂದಷ್ಟು ಓಟನ್ನು ಪಡೆದಿರ್ತಾರೆ, ಹಾಗಾಗಿ ಇವರ ವೋಟ್ ಶೇರ್ ಜಾಸ್ತಿ ಆಗಿರುತ್ತೆ. ಗೆಲ್ಲಷ್ಟೆಲ್ಲ ಪಡೆದಿರಲ್ಲ ಒಂದೊಂದೇ ಕ್ಷೇತ್ರದಲ್ಲಿ, ಹಲವಾರು ಕ್ಷೇತ್ರಗಳಲ್ಲಿ ಸೋತಿರೋ ಕಡೆ ಸ್ವಲ್ಪ ಜಾಸ್ತಿಯಾಗಿ ವೋಟ್ ಶೇರ್ ಜಾಸ್ತಿ ಆಗಿರುತ್ತೆ ಅಷ್ಟೇ. ಬದಲಾಗಿ ಕಾಂಗ್ರೆಸ್ ವೋಟ್ ಶೇರ್ 6% ಅಷ್ಟೇ ಇನ್ಕ್ರೀಸ್ ಆದ್ರೂ 15 ಸ್ಥಾನದಿಂದ 30 ಸ್ಥಾನಕ್ಕೆ ಕಾಂಗ್ರೆಸ್ನ ಸೀಟ್ ಶೇರ್ ರೈಸ್ ಆಗಿದೆ. ಇಲ್ಲಿ ಡಬಲ್ ಆಗಿದೆ ಸೀಟ್ಗಳು.
ಇದಕ್ಕೆ ಕಾರಣ ಅಂದರೆ ಪ್ರತಿ ಬಾರಿಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ನಡುವೆ ತೀವ್ರ ಪೈಪೋಟಿ ಇರ್ತಾ ಇತ್ತು. ಬಿ ಜೆ ಪಿಯಲ್ಲಿ 3ನೇ ಸ್ಥಾನದಲ್ಲಿರ್ತಾ ಇತ್ತು. ಓಲ್ಡ್ ಮೈಸೂರಲ್ಲಿ 10 ಓಟ್ ಇದ್ದರೆ ಅದರಲ್ಲಿ ಜೆ ಡಿ ಎಸ್ಗೆ 5 ಓಟು, ಕಾಂಗ್ರೆಸ್ಗೆ 4 ಓಟು ಬೀಳ್ತಾ ಇದ್ವು. ಆದರೆ ಈ ಬಾರಿ ಬಿ ಜೆ ಪಿ ಕಾಂಪಿಟೇಷನ್ ಕೊಟ್ಟಾಗ ಕಾಂಗ್ರೆಸ್ಗೆ ಬರೋ 4 ಓಟಲ್ಲಿ ಏನು ವ್ಯತ್ಯಾಸ ಆಗಿಲ್ಲ, ಆದರೆ ಜೆ ಡಿ ಎಸ್ಗೆ ಬರ್ತಿದ್ದ 5 ಓಟ್ನಲ್ಲಿ 2 ಓಟನ್ನು ಬಿ ಜೆ ಪಿಯವರು ತಗೊಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಲಾಭ ಆಗಿದೆ, ಕಾಂಗ್ರೆಸ್ ಜಾಸ್ತಿ ಸೀಟ್ ಗೆದ್ದಿದೆ. ಬೇರೆ ಭಾಗಗಳಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ನೇರ ಸ್ಪರ್ಧೆ ಇದೆ, ಅಲ್ಲೆಲ್ಲ ಬಿ ಜೆ ಪಿಯ ಓಟ್ ಶೇರ್ ಕಾಂಗ್ರೆಸ್ಗೆ ಹೋದಾಗ ಕಾಂಗ್ರೆಸ್ ಜಾಸ್ತಿ ಸೀಟ್ ಗೆದ್ದಿದೆ. ಆದರೆ ತ್ರಿಪಕ್ಷೀಯ ಸ್ಪರ್ಧೆ ಇರೋ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಬಿ ಜೆ ಪಿಯ ಓಟ್ ಶೇರ್ ಬೇಸ್ ಕಮ್ಮಿ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಓಟ್ ಶೇರ್ ಈ ಬಾರಿ ಜಾಸ್ತಿ ಆದರೂ ಕೂಡ ಗೆಲುವಾಗಲಿಕ್ಕೆ ಸಾಧ್ಯ ಆಗಿಲ್ಲ. ಜಾಸ್ತಿ ಸೀಟಲ್ಲಿ ಲಾಭ ಆಗಲಿಲ್ಲ ಬಿ ಜೆ ಪಿಗೆ. ಬಿ ಜೆ ಪಿ ಓಟನ್ನು ಕಿತ್ತ ಪರಿಣಾಮ ಲಾಭ ಕಾಂಗ್ರೆಸ್ಗಾಗಿದೆ. ಬೆಂಗಳೂರು ಒಂದು ಬಿಟ್ಟರೆ ಉಳಿದೆಲ್ಲ ಕಡೆ ಬಿ ಜೆ ಪಿಯ ಓಟ್ ಶೇರ್ ಕಮ್ಮಿ ಆಗಿದೆ. ಆದರೆ ಅದೇ ಸಮಯದಲ್ಲಿ ಹಳೆ ಮೈಸೂರಿನಲ್ಲಿ ಹೊಸದಾಗಿ ಓಟ್ ಶೇರ್ನ ಬಿ ಜೆ ಪಿ ಇನ್ಕ್ರೀಸ್ ಮಾಡಿಕೊಂಡಿದೆ ಅಷ್ಟೇ, ಅದೊಂದು ಸಮಾಧಾನ. ಇಲ್ಲಿ ಮತ್ತೊಂದು ರೀತಿ ನೋಡೋದಾದರೆ ಬಿ ಜೆ ಪಿ ತನಗೆ ರೆಗ್ಯುಲರ್ ಆಗಿ ಬರ್ತಿದ್ದ ಮತಗಳನ್ನು ಕಳ್ಕೊಂಡಿಲ್ಲ, ಅದಕ್ಕೆ ರಿಪ್ಲೇಸ್ಮೆಂಟ್ ಮತ್ತೊಂದು ಕಡೆ ಹೊಸ ಮತಗಳನ್ನು ಸೃಷ್ಟಿಸಿಕೊಂಡಿದೆ ಅಂತ ಕೂಡ ಹೇಳ್ಬೋದು. ಇಲ್ಲಿ ತುಂಬ ಜನ ಏನು ಹೇಳ್ತಾರೆ ಈಗ, ಓಕೆ ಬಿ ಜೆ ಪಿದು ಓಟ್ ಶೇರ್ ಅಷ್ಟೇ ಇದೆ, ಜೆ ಡಿ ಎಸ್ ಮೈನಸ್ ಆಯಿತು, ಕಾಂಗ್ರೆಸ್ಸಿಗೆ ಅದು ಪ್ಲಸ್ ಆಯಿತು ಅಂತ ಹೇಳ್ಬೋದಲ್ಲ. ಇನ್ನೊಂದು ವಾದವನ್ನು ಕೂಡ ಇಲ್ಲಿ ಮಂಡಿಸ್ಬೋದು ನಾವು. ಏನು ಅಂತ ಹೇಳಿದ್ರೆ, ಇಲ್ಲ ಬಿ ಜೆ ಪಿಯ ಓಟ್ ಶೇರ್ ಕೂಡ ಮೈನಸ್ ಆಗಿತ್ತು, ಒಂದಷ್ಟು ಡೌನ್ ಆಗಿದೆ, ಆದರೆ ಬಿ ಜೆ ಪಿ ಅದನ್ನು ಕಳೆದ ಬಾರಿ ತುಂಬ ವೀಕ್ ಇದ್ದಂಥ ಓಲ್ಡ್ ಮೈಸೂರು ಹಾಗೂ ಇತರ ಕ್ಷೇತ್ರಗಳು ಬಿ ಜೆ ಪಿ ಟ್ರೆಡಿಷ್ನಲಿ ವೀಕ್ ಇದ್ದಂಥ ಏರಿಯಾಗಳಲ್ಲಿ ಜಾಸ್ತಿ ಮಾಡಿಕೊಂಡು, ಅಂದರೆ ಜೆ ಡಿ ಎಸ್ನ ಮತಗಳನ್ನು ಬಿ ಜೆ ಪಿ ಗಳಿಸೋ ಮೂಲಕ ಅದನ್ನು ಮ್ಯಾಚಪ್ ಮಾಡಿಕೊಂಡಿದೆ ಅಂತ ಕೂಡ ಹೇಳ್ಬೋದು. ಆದರೆ ವಾದ ಏನೇ ಇದ್ರೂ ಕೂಡ ಫೈನಲ್ಲಿ ಪಿಕ್ಚರ್ ನೋಡೋದೇನು, ಓಟ್ ಪರ್ಸೆಂಟೇಜ್ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ, ಲಾಸ್ಟ್ ಟೈಮ್ ಎಷ್ಟು ಬಂದಿತ್ತು, ಈಗ ಎಷ್ಟು ಬಂದಿದೆ ಅಂಥೇಳಿ, ಅಲ್ಟಿಮೇಟ್ಲಿ ಓಟ್ ಯಾರಿಗೆ ಎಷ್ಟು ಪರ್ಸೆಂಟೇಜ್ ಜನ ಮಾಡಿದ್ದಾರೆ ಅಂತ ಅದನ್ನು ನೋಡಿದಾಗ ಬಿ ಜೆ ಪಿಯ ಓಟ್ ಶೇರ್ ಲಾಸ್ಟ್ ಟೈಮ್ನಷ್ಟೇ ಈ ಬಾರಿ ಕಂಡು ಬಂದರೂ ಕೂಡ ಜೆ ಡಿ ಎಸ್ನ ಓಟ್ ಶೇರ್ ಕಮ್ಮಿ ಆಗಿರೋದು ಅಷ್ಟೇ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಜಾಸ್ತಿ ಆಗಿರೋದು ಕಾಂಗ್ರೆಸ್ನ ದೊಡ್ಡ ಗೆಲುವಿಗೆ ಕಾರಣ ಆಗಿದೆ ಅಂತ ವಿಶ್ಲೇಷಣೆಯಲ್ಲಿ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ರೀಜನ್ ವೈಸ್, ಪ್ರದೇಶವಾರು ಯಾವ ರೀತಿ ವರ್ಕ್ ಆಗಿದೆ, ಎಲ್ಲ ಕಡೆನೂ ಒಂದೇ ರೀತಿ ವರ್ಕ್ ಆಗಿಲ್ಲ ಅದು, ವಿಶೇಷವಾಗಿ ಓಲ್ಡ್ ಮೈಸೂರಿನಲ್ಲಿ ಯಾವ ರೀತಿ ವರ್ಕ್ ಆಗಿದೆ ಅಂತ ನಾವೀಗಷ್ಟೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.